ಡಿಸೆಂಬರ್ 10ನೇ ತಾರೀಕು ಚುನಾವಣೆ ಎಂ ಎಲ್ ಸಿ ಚುನಾವಣೆ ಆಗ್ತಾ ಇದೆ. ಏನು ಗೋಪಿನಾಥ್ ರೆಡ್ಡಿ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ಏನು ಅವರೇನು ನಿನ್ನೆ ಮೊನ್ನೆ ಓಡಾಡ್ದಂತಾರಲ್ಲ, ಸತ್ತವಾಗಿ 30-35 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸತ್ತವಾಗಿ ಕೆಲಸ ಮಾಡಿಕೊಂಡು ಏನು ಬೆಂಗಳೂರು ನಗರ ಏನಿದೆ ಅದರಲ್ಲಿ ಪ್ರಭಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಹಾಲಿ ಒಂದು ಬಾರಿ ಜಿಲ್ಲಾಧ್ಯಕ್ಷರಾಗಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದಂಥ ಅನುಭವ ಅವರಿಗಿದೆ. ಇವತ್ತಲ್ಲ ಯಾವತ್ತು ಬಂದ್ರೂ ಅವರು ಗೆಲುವು ಸಿದ್ಧ, ಶತಸಿದ್ಧ, ಆಲ್ರೆಡಿ ಗೆದ್ದಿದ್ದಾರೆ. 300-400 ಮತಗಳಿಂದ ಗೆದ್ದಿದ್ದಾರೆ. ಇನ್ನು ಏನು ಅವರಿಗೆ ಅಂತರವನ್ನು ಸಮಯ ಬರಬೇಕು ಅಂತೇಳಿ ಇದು ಮಾಡ್ತಾಯಿದ್ದೀವಿ. ಅದಕ್ಕೇನು ಕೆ ಜಿ ಬಾಬುವನ್ನು ಕಾಂಗ್ರೆಸ್ ಅವ್ರು ಕಣಕ್ಕಿಣಿಸಿದ್ದಾರೆ, ಯಾವ ಒಂದು ಉದ್ದೇಶ ಗೊತ್ತಾಗ್ತಾ ಇಲ್ಲ ಸರ್. ಇವರ ಒಂದು ಏನು ಸಿಡ್ಡು ಹೊಡೆದು ಗೆಲ್ಲಕ್ಕೆ ಸಾಧ್ಯ ಇದೆಯಾ? ಗೋಪಿನಾಥ್ ರೆಡ್ಡಿ ಅವರು ನೀವೆಲ್ಲ ಕೆಲಸ ಮಾಡ್ತೀರಾ ಯಾವ ರೀತಿ ಅಂತ ಸರ್? ಯಾರೋ ನಮ್ಮ ಮುಸ್ಲಿಂ ಬಾಂಧವರಿಗೆ, ಯೂಸುಫ್ ಅನ್ನೋರಿಗೆ, ಯಾರೋ ಬಾಬು ಅನ್ನೋರಿಗೆ ಏನೋ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅವ್ರ ಸೇವೆ ಬೆಂಗಳೂರು ನಗರ ಜಿಲ್ಲೆಗೆ ಏನಿದೆ ಅಂತ ತಮ್ಮೆಲ್ಲ ಗೊತ್ತಿದೆ. ಹಾಗಾಗಿ ಅವ್ರ ವಿಚಾರವಾಗಿ ಮಾತಾಡೋವಂಥದ್ದೇನು ಈಗ ಸೂಕ್ತ ಅಲ್ಲ. ನಮ್ಮ ಅಭ್ಯರ್ಥಿ ಗೋಪಿನಾಥ್ ರೆಡ್ಡಿ ನಿಲ್ಲಿಸಿದ್ದೀವಿ. 200% ನಾವು ಗೆದ್ದೇ ಗೆಲ್ತೀವಿ. ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿ ಕಾರ್ಯಕರ್ತ ಬಂಧುಗಳಲ್ಲಿ ಏನು ಮನವಿ ಅಂತ ಹೇಳಿದ್ರೆ, ಎಲ್ಲರೂ ಆವತ್ತಿನ ದಿನ ಓಟ್ ಹಾಕುವಂಥದ್ದು ಈ ಹಿಂದೆ ಸಹ ಗೋಪಿನಾಥ್ ರೆಡ್ಡಿ ಅವರು ನಿಂತಿದ್ದರು. ನಿಂತು ಸರಿ ಏನು 7-7 ಮತಗಳನ್ನು ಕೊಳ್ತೀವಿ, ಹಿಂದಿನ ಬಾರಿ ಸೋಲನ್ನು ಕಂಡಿದ್ವಿ, ಆದರೆ ಸೋತಿಲ್ಲ. ಆ ಚುನಾವಣೆಯಲ್ಲಿ 7 ಮತದಿಂದ ಸೋತಿರುವಂಥ ಗೋಪಿನಾಥ್ ರೆಡ್ಡಿ ಅವರಿಗೆ ಅಂದರೆ ಮತಗಳ ಒಂದು ನಮ್ಮ ಸದಸ್ಯರು ಮತ ಹಾಕುವಂಥ ವಿಚಾರದಲ್ಲಿ ಪೋಲಿಂಗ್ ಆಗಿತ್ತು. ಮತ ಅಂದರೆ ಇನ್ವ್ಯಾಲಿಡ್ ಮತಗಳು 82-87 ಆಗಿತ್ತು. ಆ ಮತಗಳನ್ನು ನಮಗೆ ಕರೆಕ್ಟಾಗಿ ಹಾಕಿದರೆ ಆವತ್ತಿನ ದಿನ ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಗೆಲುವು ಕಳ್ತಾಯಿದ್ರು. ಬೇರೆ 7 ಮತಗಳಿಂದ ಸೋತಂಥ ಗೋಪಿನಾಥ್ ರೆಡ್ಡಿ ಅವರು ಈ ಸಾರಿ 506 ಮತಗಳಿಂದ ಜೈ ಗಳಿಸ್ತಾರೆ, 100% ಗೆದ್ದೇ ಗೆಲ್ತೀವಿ. ಈಗ ಬಾಬು ಅವರು 1700 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ, 4000 ಕೋಟಿ ಇದೆ, ಈ ದುಡ್ಡು ಮೇಲೆ ಗೆಲ್ಲೋದು ಸಾಧ್ಯನಾ ಬಿ ಜೆ ಪಿ ಅಭ್ಯರ್ಥಿ ಅಂತ? ಯಾಕಂದರೆ ಇವತ್ತು ಚರ್ಚೆ ಆಗ್ತದಂತೂ ಹಣಬಲ ಈ ಕ್ಷೇತ್ರದಲ್ಲಿ ನಡೀತದೆ ಅಂತ. ಯಾರು ಅಷ್ಟೇ, ಗೋಪಿನಾಥ್ ರೆಡ್ಡಿ ಅಷ್ಟೇ, ಯಾರೋ ಗುಜರಿ ಬಾಬು ಅಷ್ಟೇ, ದುಡ್ಡಿಂದ ಯಾರನ್ನೂ ಗೆಲ್ಲೋದಕ್ಕಾಗಲ್ಲ. ಪ್ರೀತಿ ವಿಶ್ವಾಸದಲ್ಲಿ ಗೆಲ್ಲಬೇಕು. ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಪಕ್ಷದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಸತ್ಯವಾಗಿ ಕೆಲಸ ಮಾಡ್ತವ್ರೆ. ನಮ್ಮ ಸದಸ್ಯರು ಏನು ಪಂಚಾಯತಿ ಸದಸ್ಯರು ಮತ್ತು ವೋಟರ್ಸ್ ಏನಿದ್ದಾರೆ ಅವ್ರಿಗೆ ಯಾವುದು ದುಡ್ಡು ಕಾಸು ಆಕಾಂಕ್ಷೆ ಇಲ್ಲದರೆ ಒಮ್ಮತದಲ್ಲಿ ಅವ್ರಿಗೆ ಮತವನ್ನು ಕೊಡ್ತಾರೆ. ಬೇರೆ ಪಾರ್ಟಿ ಬೇರೆ ಒಬ್ಬರ ಸಂಸ್ಕೃತಿ ನಮ್ಗೆ ಗೊತ್ತಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿಯಲ್ಲಿ ದುಡ್ಡು ಕಾಸಿಗೆ ಯಾರೋ ಗೌರವ ಕೊಡಲ್ಲ, ಮನುಷ್ಯತ್ವ ಗೌರವ ಕೊಡ್ತಾರೆ, ಪಾರ್ಟಿ ಸಿದ್ಧಾಂತಕ್ಕೆ ಬೆಲೆ ಕೊಡ್ತಾರೆ. ಹಾಗಾಗಿ ನಮ್ಮ ಗೋಪಿನಾಥ್ ರೆಡ್ಡಿ ಅವರಿಗೆ ಅವ್ರು ಏನು ಕೊಟ್ಟರೂ ನಮ್ಗೆ ಸಮಸ್ಯೆ ಇಲ್ಲ. ಯಾರೋ ನಮ್ಮ ವಿರೋಧ ಪಕ್ಷದವರು ಗೋಪಿನಾಥ್ ರೆಡ್ಡಿ ಅವರು ವಿಶ್ವಾಸದಲ್ಲವರೇ, ಅವರು ವಿಶ್ವಾಸಕ್ಕೆ ಮತ ಹಾಕಿ ಗೆಲ್ಸೋವಂಥ ಕೆಲಸ ಎಮ್ ಎಲ್ ಸಿ ಆಗಿ ಮಾಡ್ತೀವಿ. ಅವ್ರು ಎಮ್ ಎಲ್ ಸಿ ಆಗಿ ಮಾಡಿದ ತಕ್ಷಣದಿಂದ ನಮ್ಮಂಥ ಯುವಕರು, ನಮ್ಮಂಥ ಕಾರ್ಯಕರ್ತ ಬಂಧುಗಳು ಅವ್ರನ್ನ ಬೆಳೆಸಲಿಕ್ಕೆ ಬೆಳೆಸ್ಕೊಂಡು ಬರ್ತಾರೆ. ಮುಂದಿನ ದಿನಗಳಲ್ಲಿ ಬೆಳೆಸೋದಕ್ಕೆ ಅವರೊಂದು ಅಡಿಪಾಯ ಆಗ್ತಾರೆ, ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಆಸೆ ಭಾವ ಇದೆ. ಅವ್ರ ಎಮ್ ಎಲ್ ಸಿ ಆಗೇ ಆಗ್ತಾರೆ, ಗೆದ್ದೇ ಗೆಲ್ತಾರೆ. ಸರ್, ಕಳೆದ 4 ಬಾರಿಯಿಂದ ಕೂಡ ಈ ಕ್ಷೇತ್ರದಲ್ಲಿ ಈ ವಿಧಾನ ಕಾಂಗ್ರೆಸ್ಗೆ ಗೆಲ್ತಾ ಇರೋಂಥದ್ದು, ಈ ಬಾರಿ ಕೂಡ ಕಾಂಗ್ರೆಸ್ಗೆ ಗೆಲ್ತೀರ ಅಂತ ಕೂಡ ಕಾಂಗ್ರೆಸ್ ನಾಯಕರು ಸಾಕಷ್ಟು ನಾಯಕರು ಹೇಳ್ತಾರೆ, ಗೆಲ್ತೀರಾ ಹಾಗಾದರೆ ಅಂತ? ಸರ್, ಈಗ 65-70 ವರ್ಷದಿಂದ ಕೇಂದ್ರದಲ್ಲಾಗಲಿ ಸತ್ಯವಾಗಿ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡೇ ಬರ್ತೈತೆ, ಅಧಿಕಾರದಲ್ಲಿ ಅಧಿಕಾರ ಮಾಡಿಕೊಂಡೇ ಬರ್ತವ್ರೆ. ಈಗ ನಮ್ಮದೇನು ನರೇಂದ್ರ ಮೋದಿ ಅವರು 15 ವರ್ಷಗಳ ಕಾಲ, ಇನ್ನೂ 5 ವರ್ಷಗಳ ಆದ್ರೂ ಮೊನ್ನೆ ನರೇಂದ್ರ ಮೋದಿ ಅವರು ಕೊಟ್ಟಂಥ ಅನುದಾನ ಮಾಡಿದಂಥ ಕೆಲಸ ಎಲ್ಲ ಬದಲಾವಣೆ ತರ್ತಾ ಇದೆ. ಏನು ನರೇಂದ್ರ ಮೋದಿ ಅವರ ಆದೇಶ ಕಟ್ಟೆ ಕಡೆಯ ವ್ಯಕ್ತಿವರೆಗೂ ನಮ್ಮ ಒಂದು ಅನುದಾನ ಮತ್ತು ನಮ್ಮ ಒಂದು ಕೆಲಸ ತಲುಪಬೇಕಂತ ಒಂದು ಆದೇಶ ಮಾಡೋರೆ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಂಧುಗಳು ಮನೆ ಮನೆಗೆ ಹೋಗಿ ಕೆಲಸ ಸಂಘಟನೆಯನ್ನು ಮಾಡಿ ನರೇಂದ್ರ ಮೋದಿಯವರ ಕೈಬಲವನ್ನು ಪಡಿಸ್ಲಿಕ್ಕೆ ಬಂದವರೆ. ಆ ನರೇಂದ್ರ ಮೋದಿಯವರ ಒಂದು ಆಶ್ರಯದಂಗೆ ಹಾಗೆ ಎಸ್ ಆರ್ ಬೊಮ್ಮಾಯಿಯವರ ಮುಖ್ಯಮಂತ್ರಿಯವರ ಒಂದು ಸಿ ಎಮ್ ಒಂದು ಆಶ್ರಯ ಒಂದು ಅನುದಾನದಡಿಯಲ್ಲಿ ಎಲ್ಲ ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ. ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ, ನಾವು ಗೆದ್ದೇ ಗೆಲ್ತೀವಿ ಸರಿ ಅನ್ನೋ ಒಂದು ಆಶೆ. ಮತದಾರರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಎಲ್ಲ ಮತದಾರರು ಅಡ್ಡಮತ ಏನು ಒಂದು ಇನ್ವ್ಯಾಲಿಡ್ ಆಗದಿರೋ ಹಂಗೆ ಎಲ್ಲ ಸದಸ್ಯರು ಒಮ್ಮತವಾಗಿ ಹೋಗಿ ಒಂದೇ ಸರಿ ನೀಟಾಗಿ ವ್ಯವಸ್ಥಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ಗೋಪಿನಾಥ್ ರೆಡ್ಡಿ ಅವರಿಗೆ ಒಮ್ಮತವಾಗಿ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು, ಅವರಿಗೆ ಜಯಶೀಲರನ್ನಾಗಿ ಮಾಡಬೇಕಂತ ಹೇಳಿ ನಮ್ಮ
ಮತ್ತೆ ಬರ್ತಂದ್ರು ಕೇಳ್ಕೊಳ್ತೀವಿ ಸರ್.